ಇಡೀ ವಿಶ್ವದಲ್ಲೇ ಭಾರತದಲ್ಲೇ ಆದಂಥ ಒಂದು ಸಿನಿಮಾ ದಂಗಲ್. ಅದು 2010 ಈ ಸಿನಿಮಾಗೂ ಆ ಸಿನಿಮಾಗೂ ಹೋಲಿಕೆ ಅಂತ ಕತೆ ವೈಸ್ ಯಾವುದೇ ಹೋಲಿಕೆ ಇಲ್ಲ. ಅದು ಬೇರೆ ಕತೆ, ಇದು ಬೇರೆ ಕತೆ. ಜಸ್ಟ್ ಬಾಡಿ ಟ್ರಾನ್ಸ್ಫಾರ್ಮೇಷನ್ ಮಾತ್ರ ಒಂದು ಹತ್ತಿರವಾದಂಥ ಒಂದು ವಿಷಯ ಇರ್ಬೋದು. ಆ ಸಿನಿಮಾಗೂ ನಮ್ಮ ಸಿನಿಮಾಗೂ ಏನು ಡಿಫ್ರೆನ್ಸು ಅಂತ ಹೇಳಿದರೆ, ಅದರಲ್ಲಿ ಅವ್ರು ಮಾಡಿದಂಥ ಟ್ರಾನ್ಸ್ಫಾರ್ಮೇಷನ್ ಪೀರಿಯಡ್ ಏನು ತೊಗೊಂಡಿದಾರಲ್ಲ, ಆ ಟ್ರಾನ್ಸ್ಫಾರ್ಮೇಷನ್ ಪೀರಿಯಡ್ ಬಂದ್ಬಿಟ್ಟು ಅರೌಂಡ್ 9 months ಆ್ಯಸ್ ಪರ್ ದಿ ರೆಕಾರ್ಡ್ ಅರೌಂಡ್ 9 months ತೊಗೊಂಡಿದ್ದಾರೆ. ಬಟ್ ಅದನ್ನು ಮೀರಿಸ್ಬೇಕು, ಅದನ್ನು ಮೀರಿ ಏನಾದರೂ ಮಾಡಬೇಕು. ಆಲ್ರೆಡಿ ಮಾಡಿಬಿಟ್ಟಿದ್ದಾರೆ, ಆಲ್ರೆಡಿ ಮಾಡಿದ್ದನ್ನು ನಾವು ಮಾಡಿದ್ರೆ ಅದು ನೋ ಯೂಸ್. ಸಮಥಿಂಗ್ ವಿ ಹ್ಯಾವ್ ಟು ಗೋ ಲಿಟಿಲ್ ಫಾರ್ವರ್ಡ್ ಅಂತ ನೋಡಿದಾಗ, ಓಕೆ ಟೈಮ್ನ ಕಮ್ಮಿ ಮಾಡಿದ್ರೆ ಮೋಸ್ಟ್ಲಿ ನಾವೇ ಫಸ್ಟ್ ಬರ್ಬೋದೇನೋ ಅನ್ನೋ ಉದ್ದೇಶದಿಂದ ಇದನ್ನು ತಗೊಂಡ್ವಿ. ಮಿತ್ರರೇ, ಇಲ್ಲಿ ತನಕ ನಮ್ಮ ಫ್ಯಾಮಿಲಿಯವ್ರಿಗೂ ಕೂಡ ಗೊತ್ತಿಲ್ಲ ಯಾರು ಇದನ್ನು ಒಂದು ಎಕ್ಸ್ಪರ್ಟ್ ಅಡ್ವೈಸ್ ಎಕ್ಸ್ಪರ್ಟ್ ಇದಿಲ್ಲದೆ ಯಾರೂ ಪ್ರಯತ್ನ ಪಡೋಕ್ಕೆ ಹೋಗ್ಬೇಡಿ. ಎರಡು ಸಲ ಅನ್ಕಾನ್ಷಿಯಸ್ ಆಗಿ ಬಿದ್ದಿದ್ದೆ ನಾನು, ಯಾರಿಗೂ ಗೊತ್ತಿಲ್ಲ. ಸೊ ಇದನ್ನು ಯಾಕೆ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ಇವತ್ತು ಯಾಕೆ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ಖಂಡಿತ ಒಂದು ಆಕರ್ಷಣೆ ಆಗಬೇಕು ಅಥವಾ ಇನ್ನೊಬ್ಬರಿಗೆ ಇದು ತುಂಬ ಡಿಫಿಕಲ್ಟ್ ಅಂತ ಅನ್ನಿಸ್ಬೇಕು ಅನ್ನೋ ಕಾರಣದಿಂದ ಅಲ್ಲ. ಇವತ್ತಿನ ದಿನ ಬಹುತೇಕ ಸಾಮಾಜಿಕ ಬದಲಾವಣೆಗಳು ಏನಾಗ್ತಿದೆ ಅದೆಲ್ಲದಕ್ಕೂ ಮುಖ್ಯ ಕಾರಣ ಸಿನಿಮಾ ಆಗಿದೆ. ಸಿನಿಮಾ ನೋಡಿನೇ ಸಮಾಜದಲ್ಲಿ ಅನೇಕ ಬದಲಾವಣೆಗಳು ಬರ್ತಿದೆ, ಜನ ಬದಲಾಗ್ತಿದ್ದಾರೆ. ಈ 100 ಡೇಸ್ ಕಾನ್ಸೆಪ್ಟ್ ಏನಿದೆ ಅದನ್ನು ಸಾಮಾನ್ಯ ಜೀವನದಲ್ಲಿ ಎಲ್ಲರನ್ನೂ ಬಳಸ್ಕೊಳ್ಳೋಕೆ ಹೋಗ್ಬೇಡಿ, ಅದಕ್ಕೆ ಅದರದೇ ಆದಂಥ ಟೈಮ್ ಕೊಡಿ. ಅಫ್ಕೋರ್ಸ್ ಫಿಟ್ನೆಸ್ ಬಗ್ಗೆ ಕಾನ್ಷಿಯಸ್ ಬೇಕು, ಫಿಟ್ನೆಸ್ ಬಗ್ಗೆ ಎಲ್ಲರೂ ಅದರದೇ ಆದಂಥ ಒಂದು ಮುಖ್ಯತ್ವವನ್ನು ಕೊಡಬೇಕು. ಅದನ್ನು ಕೊಟ್ಟು ಒಳ್ಳೆ ಸಲಹೆಗಾರರಿರ್ಬೋದು, ಎಕ್ಸ್ಪರ್ಟ್ ಅಡ್ವೈಸ್ ತಗೊಂಡು ಅದನ್ನು ಕರೆಕ್ಟಾಗಿ ಮಾಡ್ಕೊಂಡು ಹೋಗಿ. ಇದು ಸಿನಿಮಾ ಬಗ್ಗೆ ಇರೋದು. ಮಿಕ್ಕಿದ್ದೆಲ್ಲ ಹೇಳಬೇಕು ಅಂತ ಹೇಳಿದ್ರೆ, ಎಲ್ಲ ನನ್ನ ಸಹಪಾಠಿಗಳು, ನನ್ನ ಕೊಲೀಗ್ಸ್ ಯಾರ್ಯಾರು ಈ ಸಿನಿಮಾಗೋಸ್ಕರ ಕೆಲಸ ಮಾಡಿದ್ದಾರೆ ಎಲ್ಲರೂ ಅದ್ಭುತವಾಗಿ ಕೆಲಸ ಮಾಡಿದ್ದಾರೆ. ಇನ್ನೊಂದು ವಿಷಯ ಹೇಳಬೇಕಂತ ಹೇಳಿದ್ರೆ, ನನ್ನ ಜೊತೆಯಲ್ಲಿ ಕೆಲಸ ಮಾಡೋದು ಅಷ್ಟು ಈಸಿ ಕೆಲಸ ಅಲ್ಲ. ಇಲ್ಲಿ ತನಕ ನನ್ನ ಜೊತೆಯಲ್ಲಿ ಇದ್ದಾರೆ ಈ ತಂಡದವರು ಅಂತ ಹೇಳಿದ್ರೆ, ಅವರು ಜೀವನದಲ್ಲಿ ಎಲ್ಲಿ ಹೋದ್ರೂ ಕೂಡ ಬದುಕೋಬೋದು, ಯಾಕಂದರೆ ಅಷ್ಟು ಕಷ್ಟಪಟ್ಟು ನನ್ನ ಜೊತೆಯಲ್ಲಿ ಕೆಲಸ ಮಾಡಬೇಕಾಗುತ್ತೆ. ಎಲ್ಲರೂ ನನ್ನೊಟ್ಟಿಗೆ ನನ್ನಷ್ಟೇ ಶ್ರಮವನ್ನು ಅವರಲ್ಲೂ ಎಕ್ಸ್ಪೆಕ್ಟ್ ಮಾಡಿ ಕರ್ಕೊಂಡು ಹೋಗ್ತೀನಿ. ಅದರಲ್ಲಿ ತುಂಬ ಇಂಪಾರ್ಟೆಂಟಾಗಿ ಹೇಳಬೇಕು ಅಂತ ಹೇಳಿದ್ರೆ, ಅನಂತ ಆರ್ಯನ್ ಸರ್ ಅವ್ರ ಸಪೋರ್ಟು, ಅವರ ಮಿತಿ ಮೀರಿ, ಅಂದರೆ ಮ್ಯೂಸಿಕ್ ಡೈರೆಕ್ಟರ್ ಹಾಂ ಹೇಳ್ರಿ ಹಾಂ ಇದ ಈ ಥೀಮ ಈ ಏನೋ ಈ ಜಾನರಾ ಓಕೆ ನಾನು ಮಾಡ್ಕೊಡ್ತೀನಿ ಹೋಗ್ರಿ ಅಂತೇಳಿ ಹೇಳ್ಬಿಡ್ತಾರೆ. ವಿ ಟುಕ್ ಬಿಯಾಂಡ್ ದ ಲಿಮಿಟ್, ಒಂದು ಮಿತಿ ಮೀರಿ ಎಷ್ಟು ಟೈಮ್ ತೊಗೋಬೋದು ಅದಕ್ಕಿಂತ ಡಬಲ್ ಟೈಮ್ ತೊಗೊಂಡು ಈ ಸಿನಿಮಾದು RR ಆಗ್ಬೋದು, ಆ ಮ್ಯೂಸಿಕ್ ಸಂಬಂಧಪಟ್ಟ ಕೆಲಸ ಆಗ್ಬೋದು. ಇವರು ಬರೀ ಮ್ಯೂಸಿಕ್ ಸಂಬಂಧಪಟ್ಟ ಕೆಲಸ ಮಾತ್ರ ಮಾಡಿಲ್ಲ ಈ ಸಿನಿಮಾಗೋಸ್ಕರ, ಈ ಸಿನಿಮಾಗೋಸ್ಕರ ಬಂದಂಥ ಎಲ್ಲ ಒಂದು ಕಷ್ಟದಲ್ಲೂ ಎಲ್ಲ ಒಂದು ಕೆಲಸದಲ್ಲೂ ನನ್ನ ಜೊತೆ ನಿಂತು ಇವತ್ತಿನ ತನಕ ನನ್ನ ಪುಷ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಅದರಲ್ಲಿ ಮುಖ್ಯ ಕಾರಣ ಅವ್ರದ್ದೂ ಇದೆ. ಸೊ ಅವರಿಗೆ ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ. ನೆಕ್ಸ್ಟ್ ಹೇಳ್ಬೇಕಂತ ಹೇಳಿದ್ರೆ, ಹಾ ಸುರಾರಿ ಅನ್ನೋದು ಬಂದ್ಬಿಟ್ಟು ದೇವತೆಗಳ ವೈರಿ. ಸುರಾರಿ ಅಂದ್ರೆ ದೇವತೆಗಳ ವೈರಿ, ಅಸುರ ಅಂತ ಹೇಳ್ಬೋದು. ಈ ಸಿನಿಮಾದಲ್ಲಿ ಒಂದು ವಾಕ್ಯದಲ್ಲಿ ಹೇಳ್ಬೇಕಂದ್ರೆ, ಸುರಾಪಾನ ಅಂತ ಹೇಳಿದ್ರೆ ಏನ್ಷಿಯಂಟ್ ಆಲ್ಕೋಹಲ್. ಸೊ ಸುರಾಪಾನವನ್ನು ಸೇವಿಸುವವನು ಸುರಾರಿ ಅನ್ನೋ ಅರ್ಥದಲ್ಲಿ ಈ ಸಬ್ಜೆಕ್ಟ್ನ ಇಟ್ಟಿದ್ದೀವಿ. ತಗೋಬೋದು, ಅದೂ ಒಂದು. ಇದರಲ್ಲಿ ಎರಡು ಕಾರಣಕ್ಕೋಸ್ಕರ ಈ ಸಬ್ಜೆಕ್ಟ್ನ ತಗೊಂಡಿದ್ದೀವಿ. ಈ ಸಿನಿಮಾದಲ್ಲಿ ನಡೀತಕ್ಕಂಥ ಕೆಲವೊಂದು ಚಟುವಟಿಕೆಗಳು ನಿಮಗೆ ಅಸುರತನವಾಗಿರುತ್ತೆ. ಸೊ ರಾಕ್ಷಸತನವಾಗಿರುತ್ತೆ. ಸೊ ಆ ಒಂದು ಅರ್ಥ ಮತ್ತು ಈ ಅರ್ಥ ಎರಡನ್ನೂ ಇಟ್ಕೊಂಡು ಮಾಡುವಂಥದ್ದು. ವೇದಿಕೆ ಮುಂದೆ ಇರುವ ಎಲ್ರಿಗೂ ನಮಸ್ಕಾರ, ವೇದಿಕೆ ಮೇಲಿರುವ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ರತನ್ಯಾ ಅಂತ. ಸುರಾರಿ ಸಿನಿಮಾ ಇಟ್ಸ್ ಹಾರ್ಟ್ ಟು ಐ ಮೀನ್ ಕ್ಲೋಸ್ ಟು ಹಾರ್ಟ್ ಮೂವಿ ನನಗೆ. ಇದರಲ್ಲಿ ನಾನು ತುಂಬಾ ಒಂದು ಶಾರ್ಟ್ ಅಂಡ್
ಇಂಪಾರ್ಟೆಂಟ್ ರೋಲ್ ಮಾಡಿದೀನಿ. ನನ್ನ ರೋಲ್ ಏನು ಅಂದ್ರೆ ಸಿಬಿಐ ಆಫೀಸರ್. ಅಂಡ್ ಈ ಸಿನಿಮಾದಲ್ಲಿ ಇರೋ ಇಡೀ ಚಿತ್ರತಂಡ ನನಗೆ ತುಂಬಾ ಒಂದು ಕಂಫರ್ಟ್ ಝೋನ್ ಕೊಟ್ಟು ಇಡೀ ಶೂಟಿಂಗ್ ಅಲ್ಲಿ ನನಗೆ ಯಾವುದೇ ಒಂದು ಸಣ್ಣ ಅನ್ಕಂಫರ್ಟಬಲ್ ಕೂಡ ಆಗದೆ ಇರೋ ಅಂತ ನೋಡ್ಕೊಂಡಿದ್ದಾರೆ. ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಇಂದ ಹಿಡಿದು ಇಡೀ ಎವ್ರಿ ಒನ್ ಇನ್ ದ ಟೀಮ್ ಸಪೋರ್ಟೆಡ್ ಮೀ ಥ್ರೂ ಔಟ್ ದ ಶೂಟಿಂಗ್. ಮತ್ತೆ ಈ ಚಿತ್ರತಂಡ ಜೊತೆ ಕೆಲಸ ಮಾಡಿದ್ ನನ್ ತುಂಬಾ ಖುಷಿ. ಅಂಡ್ ಈ ರೋಲ್ ತುಂಬಾನೇ ಮುಖ್ಯವಾದ ರೋಲ್ ಈ ಸಿನಿಮಾದಲ್ಲಿ. ಮಿಕ್ಕಿದ್ದು ನೀವು ಸಿನಿಮಾ ನೋಡಿನೇ ತಿಳ್ಕೋಬೇಕು ವಾಟ್ ಇಸ್ ದ ಸೀಕ್ರೆಟ್ ಬಿಹೈಂಡ್ ದಿಸ್ ಅಂತ. ಮತ್ತೆ ನನ್ಗೆ ಈ ಆಪರ್ಚುನಿಟಿ ಕೊಟ್ಟ ವಿಶಾಲಜಯ್ ಸರ್ಗೆ ಥ್ಯಾಂಕ್ಸ್. ಅಂಡ್ ಈ ಚಿತ್ರತಂಡಕ್ಕೆ ಪರಿಚಯ ಮಾಡಿಕೊಟ್ಟ ನನ್ ಗಾಡ್ ಫಾದರ್ ಅಂತ ಹೇಳ್ಬೋದು ದಾಸ್ ಚಿತ್ರ ಸರ್ ಅವ್ರಿಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಈ ಸಮಯದಲ್ಲಿ. ಅಂಡ್ ಟೀಸರ್ ನೋಡಿದಾಗ ನಿಮಗೆ ಗೊತ್ತಾಗಿರುತ್ತೆ ನೆಕ್ಸ್ಟ್ ಏನು ಅಂತ ಪ್ರೆಡಿಕ್ಟ್ ಮಾಡಕ್ ಆಗಲ್ಲ. ಥ್ರೂ ಔಟ್ ದ ಜರ್ನಿ ಫಿಟ್ನೆಸ್ ಟ್ರಾನ್ಸ್ಫಾರ್ಮೇಶನ್ ಅಂತ ಇರುತ್ತೆ.